ನಮಸ್ತೆ ವೀಕ್ಷಕರೇ, ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ನಿರ್ದೇಶಕ ಮತ್ತು ನಟಿ ಮದುವೆ ಆಗಿ ಎಲ್ಲರೂ ಹುಬ್ಬೇರುವಂತೆ ಮಾಡಿದಂತ ಜೋಡಿ ಅಂತ ಅಂದ್ರೆ ಅದು ನಟಿ ಶ್ರುತಿ ಮತ್ತು ನಿರ್ದೇಶಕ ಮಹೇಂದ್ರ. ಹೌದು, ಶ್ರುತಿ ಆಗ್ಲೇನೆ ಸ್ಟಾರ್ ಹೀರೋಯಿನ್ ಆಗಿದ್ರು. ಕನ್ನಡದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿರುವಂತ ನಟಿ ಶ್ರುತಿ ಅವರು ಆಗ ಎಲ್ಲ ಹೀರೋಗಳ ಜೊತೆಗೆ ಅಭಿನಯಿಸಿದ್ರು. ನೋಡಕ್ಕೂ ಚೆನ್ನಾಗಿ ಮುದ್ಮುದ್ದಾಗಿ ಇದ್ದಂತ ಶ್ರುತಿ ಅವರಿಗೆ ಅನೇಕ ಆಫರ್ಗಳು ಬರ್ತಾ ಇದ್ದಂತ ಸಮಯ ಅದು. ನಟಿ ಶ್ರುತಿ ಯಾರನ್ನ ಮದುವೆ ಆಗ್ತಾರೆ ಅನ್ನುವಂತ ಕುತೂಹಲ ಸಿನಿ ಅಭಿಮಾನಿಗಳಿಗೆ ಸಹಜವಾಗಿ ಇತ್ತು. ಕಾರಣ ಸ್ಟಾರ್ ಆಗಿದ್ದು ಒಂದು, ಇನ್ನೊಂದು ನೋಡಕ್ಕೆ ಮುದ್ದಾಗಿ ಇದ್ದಂತ ಶ್ರುತಿ ಅವರನ್ನ ಒರೆಸುವ ವರನ್ಯಾರು ಅನ್ನುವಂತ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಇತ್ತು. ಆ ಸಂದರ್ಭದಲ್ಲೇ ಕೇಳಿ ಬಂದ ಶಾಕಿಂಗ್ ಸುದ್ದಿ ಅಂತ ಅಂದ್ರೆ, ನಿರ್ದೇಶಕ ಎಸ್ ಮಹೇಂದರ್ ಅವರನ್ನ ಶ್ರುತಿ ಮದುವೆ ಆಗ್ತಾರೆ ಅಂತ. ಈ ಜೋಡಿ ಪ್ರೀತಿಸಿ ಮದುವೆ ಆಗಿದ್ರು. ಪ್ರೀತಿಸಿ ಮದುವೆ ಆಗಿದ್ದಾರೆ ಅಂತ ಅಂದ್ರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತಮ್ಮ ಇಷ್ಟ ಕಷ್ಟಗಳನ್ನ ಮಾತನಾಡಿಕೊಂಡು ಕಷ್ಟ ಸುಖಗಳಿಗೆ ದುಃಖಗಳಿಗೆ ಆಗಿ ಇರಬೇಕು ಅನ್ನುವಂತ ಕಾರಣಕ್ಕೆ ಮದುವೆ ಆಗಿದ್ದಾರೆ ಅಂತಾನೆ ಎಲ್ಲರೂ ಭಾವಿಸೋದು. ಯಾಕಂದ್ರೆ ಇದೊಂದು ಲವ್ ಮ್ಯಾರೇಜ್ ಆಗಿರುವಂತ ಹಿನ್ನೆಲೆಯಲ್ಲಿ ಅನ್ಯೋನ್ಯವಾಗಿ ಇರ್ತಾರೆ, ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡಿರ್ತಾರೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿರುತ್ತೆ. ಅದೇ ರೀತಿಯಾಗಿ ಮೊದಮೊದಲಿಗೆ ಮಹೇಂದರ್ ಮತ್ತು ಶ್ರುತಿ ಚೆನ್ನಾಗೇ ಇದ್ರು. ಇಬ್ಬರ ಜೋಡಿಗೆ ಮುದ್ದಾದ ಹೆಣ್ಣು ಮಗಳು ಗೌರಿ ಕೂಡ ಹುಟ್ಟಿದ್ಲು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಈ ಒಂದು ಸಂಸಾರ ಸುಖ ಸಂಸಾರವಾಗಿ ತೇಲಾಡಬಹುದಿತ್ತು. ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಇದಕ್ಕಿದ್ದ ಹಾಗೇನೆ ನಟಿ ಶ್ರುತಿ ಡಿವೋರ್ಸ್ ಅನ್ನುವಂತ ಪದವನ್ನ ಬಳಸಿ ಬಿಡ್ತಾರೆ. ನಾನು ನನ್ನ ಗಂಡನಿಗೆ ಡಿವೋರ್ಸ್ ಮಾಡ್ತೀನಿ, ನನ್ನ ಸಂಸಾರ ಚೆನ್ನಾಗಿಲ್ಲ, ನಮ್ಮ ಸಂಬಂಧ ಹಳಸಿದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇದು ಸ್ವತಃ ಅವರ ಪತಿ ನಿರ್ದೇಶಕ ಎಸ್ ಮಹೇಂದರ್ ಅವ್ರಿಗೂ ಕೂಡ ಶಾಕ್ ಆಗಿತ್ತು. ಯಾಕಂದ್ರೆ ಅಲ್ಲಿವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು, ಎಲ್ಲ ಕಾರ್ಯಕ್ರಮಗಳಲ್ಲೂ ಈ ದಂಪತಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಅದ್ಯಾಕೆ ಈ ನಿರ್ಧಾರವನ್ನ ತೆಗೆದುಕೊಂಡ್ರು, ಅಂತದೇನ್ ಸಮಸ್ಯೆ ಆಯ್ತು ಅನ್ನೋದು ಗೊತ್ತಾಗ್ಲೇ ಇಲ್ಲ. ಮಗಳಿಗೆ 2 ವರ್ಷ ಇದ್ದಂತ ಸಂದರ್ಭದಲ್ಲಿಯೇ ಡಿವೋರ್ಸ್ ಆಗತ್ತೆ. ಮಗಳ ಬಗ್ಗೆ ಗಂಡ ಹೆಂಡತಿ ಇಬ್ಬರು ಯೋಚನೆ ಮಾಡ್ಲೇ ಇಲ್ವಾ ಅನ್ನೋದು ಹಲವರ ಪ್ರಶ್ನೆ ಆಗಿತ್ತು. ನಟಿ ಶ್ರುತಿ ಅವರು ನಮ್ಮ ಜೀವನ ಸರಿಯಿಲ್ಲ, ಹಾಗಾಗಿ ಡಿವೋರ್ಸ್ ಅನ್ನ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡು ಡಿವೋರ್ಸ್ ಮಾಡ್ತಾರೆ. 2011ರಲ್ಲಿ ಇವರಿಗೆ ಡಿವೋರ್ಸ್ ಸಿಗುತ್ತೆ. ಇಬ್ಬರು ಪರಸ್ಪರ ಒಪ್ಪಿಕೊಂಡೇ ಡಿವೋರ್ಸ್ ಅನ್ನ ಕೂಡ ಪಡೆದುಕೊಳ್ತಾರೆ. ಆದ್ರೆ ಅದಾದ ನಂತರ ನಿಜವಾಗ್ಲೂ ನೋವನ್ನ ಅನುಭವಿಸಿದ್ದು ಶ್ರುತಿ ಆಗಲಿ ಮಹೇಂದರ್ ಆಗಲಿ ಅಲ್ಲ, ಅವರ ಮಗಳು ಗೌರಿ. ಹೌದು, ಮಹೇಂದರ್ ಡಿವೋರ್ಸ್ ಆಗಿ 1 ವರ್ಷದ ಒಳಗೆ ತಮ್ಮ ಕುಟುಂಬಸ್ಥರೇ ಆದಂತ ಯಶೋಧ ಅನ್ನೋರನ್ನ 2ನೇ ಮದುವೆ ಆಗಿ ಬಿಡ್ತಾರೆ. ಆದ್ರೆ ನಟಿ ಶ್ರುತಿ ಬಹಳ ವರ್ಷಗಳ ಕಾಲ ಹಾಗೆ ಇರ್ತಾರೆ. ಶ್ರುತಿ ಯಾವಾಗ ಮದುವೆ ಆಗ್ತಾರೆ, ಯಾರನ್ನಾದ್ರೂ ಮದುವೆ ಆಗೋದು ಒಳ್ಳೇದು, ಇರೋದು ಒಬ್ಳು ಹೆಣ್ಣು ಮಗಳು, ಇವರಿಬ್ರು ಹೇಗ್ ಜೀವನ ಮಾಡ್ತಾರೆ, ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಇಬ್ಬರೇ ಇರೋದು ಅಂದ್ರೆ ಕಷ್ಟ ಆಗತ್ತೆ, ಶ್ರುತಿ 2ನೇ ಮದುವೆ ಆಗೋದು ಒಳ್ಳೇದು ಅನ್ನೋದು ಅವರ ಆಪ್ತರ ಸಲಹೆ ಆಗಿತ್ತು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಶ್ರುತಿ ಮನಸ್ಸು ಮಾಡಿರ್ಲಿಲ್ಲ. ಆದ್ರೆ ಮಹೇಂದರ್ ಅದಾಗ್ಲೇ ಮದುವೆನೂ ಆಗಿದ್ರು, ಅವರಿಗೆ ಸಂಸಾರ ಕೂಡ ಇದೆ, ಅವರು ತಮ್ಮದೇ ಆದಂತ ಸಂಸಾರವನ್ನ ನಡೆಸ್ತಾ ಇದ್ದಾರೆ. ನಾಗರಭಾವಿಯಲ್ಲಿ ಒಂದು ಮನೆಯನ್ನ ಮಾಡಿಕೊಂಡು ಅವರ 2ನೇ ಪತ್ನಿ ಮಕ್ಕಳ ಜೊತೆಗೆ ಅವರು ಹಾಯಾಗಿ ಆರಾಮಾಗೇ ಇದ್ದಾರೆ. ಆದ್ರೆ ಶ್ರುತಿ ಸ್ವಲ್ಪ ವರ್ಷಗಳ ನಂತರ ಮಗಳು ದೊಡ್ಡವಳಾಗ್ತಾ ಇದ್ದಾಳೆ, ಅಷ್ಟರ ಒಳಗೆ ಮದುವೆ ಆಗ್ಬೇಕು ಅಂತ ಪತ್ರಕರ್ತ ಚಂದ್ರಚೂಡರನ್ನ ಪ್ರೀತಿಸ್ತಾರೆ. ಇವರಿಬ್ರು ಮದುವೆ ಕೂಡ ಸ್ವಲ್ಪ ಮಂದಿ ಆಪ್ತರ ಮುಂದೆ ಈ ಜೋಡಿ ಮದುವೆ ಆಗತ್ತೆ. ಆದ್ರೆ ದುರಂತ ಅಂದ್ರೆ ಅದು ಕೂಡ ಡಿವೋರ್ಸ್ ಆಗತ್ತೆ. ಯಾಕಂದ್ರೆ ಚಂದ್ರಚೂಡ್ಗೆ ಅದಾಗ್ಲೇ ಮದುವೆ ಆಗಿ ಮಗಳು ಕೂಡ ಇದ್ಲು. ಮೊದಲ ಹೆಂಡತಿ ಕೋರ್ಟ್ ಮೆಟ್ಟಿಲೇ ಇದ್ದಂತ ಹಿನ್ನೆಲೆಯಲ್ಲಿ ಈ ಒಂದು ಮದುವೆ ಅಸಿಂಧು ಆಗತ್ತೆ ಅನ್ನುವಂತ ಕಾರಣಕ್ಕೆ ಶ್ರುತಿ ಡಿವೋರ್ಸ್ ಅಪ್ಲೈ ಮಾಡ್ತಾರೆ, ಅದು ಡಿವೋರ್ಸ್ ಕೂಡ ಆಗತ್ತೆ. ತಾಯಿಯ 2 ಡಿವೋರ್ಸ್, ತಂದೆಗಾಗಿ 2ನೇ ಮದುವೆ, ಇದೆಲ್ಲದರಿಂದ ಕುಗ್ಗಿ ಹೋಗಿದ್ದು ಮಾತ್ರ ಶ್ರುತಿ ಮಗಳು ಗೌರಿ. ಹೌದು, ಗೌರಿ ನೋಡೋಕ್ಕೂ ಕೂಡ ಮುದ್ದಾಗಿ ಇದ್ದಾರೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಟ್ಯಾಲೆಂಟೆಡ್ ಕೂಡ, ಚೆನ್ನಾಗಿ ಹಾಡು ಹೇಳ್ತಾರೆ. ಶ್ರುತಿ ಮಗಳು ಅನ್ನುವಂತ ಕಾರಣ ಅಲ್ಲ, ಅದನ್ನ ಹೊರತುಪಡಿಸಿದ್ದು ಆಕೆ ಒಳ್ಳೆ ಸಿಂಗರ್, ಆಕೆಗೆ ಒಳ್ಳೆ ಫ್ಯೂಚರ್ ಇದೆ, ಭವಿಷ್ಯವಿದೆ, ಮತ್ತು ಓದೋದ್ರಲ್ಲೂ ಕೂಡ ಗೌರಿ ಮುಂದೆ ಇದ್ದಾಳೆ. ಆದ್ರೆ ಹೆಣ್ಣು ಮಗಳಿಗೆ ಎಷ್ಟೇ ಆದರೂ ತನ್ನ ತಂದೆಗೆ ಹೀರೋ, ತಂದೆ ಏನೇ ಮೋಸ ಮಾಡಿರಬಹುದು ಅಥವಾ ಅನ್ಯಾಯ ಮಾಡಿರಬಹುದು, ಆದ್ರೆ ಗೌರಿಗೆ ತನ್ನ ತಂದೆಯ ಜೊತೆಗೆ ಜೀವನ ನಡೆಸಬೇಕು ಅನ್ನುವಂತ ಆಸೆ ಇದೆ. ಅದಕ್ಕಾಗಿಯೇ
ಕೆಲವು ವರ್ಷಗಳ ಹಿಂದೆ ಅಪ್ಪನನ್ನ ನೆನೆದುಕೊಂಡು ಭಾವುಕರಾಗಿ ಆಕೆ ತನ್ನ ಸೋಶಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಅಪ್ಪನ ಬರ್ತ್ಡೇ ಅಂದ್ರೆ ಮಹೇಂದ್ರ ಅವರ ಬರ್ತ್ಡೇ ದಿನ ಐ ಲವ್ ಯು ಅಪ್ಪ ನೀವೇ ನನ್ನ ನಿಜವಾದ ಹೀರೋ ನಿಮ್ಮ ಜೊತೆಗೆ ನಾನು ಬದುಕಬೇಕು ಅಂತ ಅನಿಸ್ತಾ ಇದೆ ಕಳೆದ ದಿನಗಳು ನೆನಪಾಗ್ತಾ ಇದೆ ನೀವು ನನ್ನ ಜೊತೆಗೆ ಇರಬೇಕಾಗಿತ್ತು ಅಪ್ಪ ಅಂತ ಭಾವುಕರಾಗಿ आके पोस्ट ना हाकिद्रो आदरे इदक्कू कूड महेंद्र यावदे रीतियादंत रियाक्षन ना कोट्टिरलिल्ल इदु निजवागलू कूड बेसर तरिसुवंत संगते सेलेब्रिटीगळु आद मात्रक्के तम तम जीवनवन्न तंदे तायिगळु नोडको बिड्तारे इब्रू इन्नोंदु मदुवे आगि आरामागू इर्तारे आदरे मक्कळ परिस्थिति अवर मेले बीरुवंत प्रभाव आ तंदे तायिगे सेलेब्रिटी अप्प अम्मंगे अर्थने आगल्ल अन्सुत्ते गौरी विचारदल्लू कूड आगिद्दु अदे ओम्मे श्रुति इन्नोंदु मदुवे आगोके होरटि डिवोर्स कूड आग्तारे ಅದರಿಂದ ಮಗಳು ಡಿಸ್ಟರ್ಬ್ ಆಗಿದ್ದು ಹೌದು ಇನ್ನೊಂದು ಕಡೆಯಲ್ಲಿ ತಂದೆ ಬೇಕು ಅಂತ ಬಯಸಿದ್ರು ತಂದೆ ಜೊತೆಗೂ ಇಲ್ಲ ಬರ್ತಾನೂ ಇಲ್ಲ ಮಗಳ ವಯಸ್ಸು ಮದುವೆಗೆ ಬಂದಿದೆ ಮದುವೆ ಮಾಡಿ ಜವಾಬ್ದಾರಿಯನ್ನ ಕಳೆದುಕೊಳ್ಳಬೇಕು ಅನ್ನುವಂತದ್ದು ಪ್ರತಿಯೊಬ್ಬ ತಂದೆ ತಾಯಿಯ ಆಶಯ ಆದರೆ ಮಹೇಂದ್ರ ಅವರಿಗೆ ಇದ್ಯಾವುದು ನೆನಪಿಲ್ಲ ಶ್ರುತಿಗೆ ಡಿವೋರ್ಸ್ ನೀಡಿದ ನಂತರ ಆ ಸಂಬಂಧವೇ ಕಳಚಿ ಬಿತ್ತು ಅನ್ನುವಂತ ರೀತಿಯಲ್ಲಿ ಮಹೇಂದ್ರ ವರ್ತನೆ ಮಾಡ್ತಾ ಇದ್ದಾರೆ ನನ್ನ ಮಗಳೇ ಅವಳಿಗೂ ಮದುವೆ ಮಾಡಬೇಕು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಬೇಕು ಇದ್ಯಾದು ಮಹೇಂದ್ರಗೆ ನೆನಪೇ ಇಲ್ಲ ಆದರೆ ಗೌರಿ ಮನಸು ಮಾತ್ರ ಅಪ್ಪನಿಗಾಗಿ ಹಂಬಲಿಸ್ತಾ ಇದೆ ಆದರೆ ಗೌರಿ ಇದನ್ನ ಬಹಿರಂಗವಾಗಿ ಒಮ್ಮೆ ಮಾತ್ರ ಹೇಳ್ಕೊಂಡಿದ್ದು ಆಕೆಯ ಮನಸ್ಸಿನಲ್ಲಿ ಸದಾ ಈ ನೋವಂತೂ ಇದ್ದೇ ಇದೆ ಹಾಗಾಗಿಯೇ ಎಲ್ಲರೂ ಶ್ರುತಿಗೆ ಸಲಹೆಯನ್ನ ನೀಡ್ತಾ ಇದ್ದಾರೆ ನೀವು ಮತ್ತೊಮ್ಮೆ ಮಹೇಂದ್ರ ಜೊತೆಗೆ ಮಾತಾಡೋದು ಒಳ್ಳೆಯದು ಅನ್ಸುತ್ತೆ ಮತ್ತೆ ಒಟ್ಟಿಗೆ ಸಂಸಾರ ಮಾಡ್ಲಿಕ್ಕಂತೂ ಸಾಧ್ಯವಾಗೋದಿಲ್ಲ ಆದರೆ ಮಗಳ ಜವಾಬ್ದಾರಿಯನ್ನ ಮಗಳ ಆರೈಕೆ ಲಾಲನೆ ಪಾಲನೆಯನ್ನ ಮಹೇಂದ್ರ ಅವರು ಈಗಲೂ ಮಾಡಬಹುದು ಆಕೆಯ ಮದುವೆಯನ್ನಾದರೂ ಅವರು ಮುಂದೆ ನಿಂತು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಸಲಹೆಯನ್ನ ಶ್ರುತಿ ಆಗ್ಲಿ ಅಥವಾ ಮಹೇಂದ್ರ ಆಗ್ಲಿ ಹೇಗೆ ತೆಗೆದುಕೊಳ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿವರೆಗೂ ಇದ್ರ ಬಗ್ಗೆ ಅವರಿಬ್ರು ಮಾತು ಆಡಿಲ್ಲ ಗೌರಿಗೆ ಇದೆಲ್ಲವನ್ನ ಎದುರಿಸುವ ಶಕ್ತಿ ಬರಲಿ ಅನ್ನೋದು ನಮ್ಮ ಆಶಯ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದು